ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ನಟ ದರ್ಶನ್ ಅವರು ಮೊನ್ನೆ ಹನ್ನೊಂದನೇ ತಾರೀಕು ಏನು ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ ದಿನದಿಂದ ಇಲ್ಲಿಯವರೆಗೂ ಒಂದಷ್ಟು ಜನ ಒಂದಷ್ಟು ಜನ ಅಂಧಾಭಿಮಾನಿಗಳು ಕೇಳುವ ಪ್ರಶ್ನೆ ಪ್ರೂಫ್ ಏನಿದೆ ಸಾಕ್ಷಿ ಏನಿದೆ ಇದನ್ನು ಇವರೇ ಮಾಡಿದ್ದಾರೆ ಅನ್ನೋದಕ್ಕೆ ಯಾರ ಹತ್ರ ಏನಿದೆ ಅನ್ನೋದನ್ನು ಮಾಧ್ಯಮಗಳ ಮುಂದೆ ಬಂದು ರಾಜಾರೋಷವಾಗಿ ಮಾತನಾಡ್ಕೊಳ್ತಾ ಒಂದಷ್ಟು ಪ್ರಶ್ನೆಗಳನ್ನು ಸಹ ಮಾಡ್ತಾ ಇದ್ರು ಈ ನಿಟ್ಟಿನಲ್ಲಿ ಮಾಧ್ಯಮಗಳು ಸಹ ಒಂದಷ್ಟು ಸುದ್ದಿಯನ್ನು ಬಿತ್ತರ ಮಾಡಿ ಹಾಗೆ ಹೀಗೆ ಅಂತ ಎಲ್ಲ ಕಳೆದ ಒಂದಷ್ಟು ದಿನಗಳಿಂದ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇದು ಆಲ್ಮೋಸ್ಟ್ ಇದು ನಾಲ್ಕನೇ ದಿನ ನಿನ್ನೆ ಒಂದು ಅಪ್ಡೇಟ್ ಬಂದಿದೆ ಏನಪ್ಪ ಏನಪ್ಪ ಅಪ್ಡೇಟ್ ಅಂತಂದರೆ ಈ ಕೇಸ್ನಲ್ಲಿ ಈಗ ಆಲ್ರೆಡಿ ಹದಿನೇಳು ಜನರ ಹೆಸರನ್ನು ಏನು ಸೇರಿಸಲಾಗಿದೆ ಅದರಲ್ಲಿ ಆರೋಪಿ ನಂಬರ್ ಎಂಟು ರವಿ ಅವರ ಹೆಸರು ರವಿ ಈತ ಚಿತ್ರದುರ್ಗದ ಕ್ಯಾಬ್ ಡ್ರೈವರ್ ಚಿತ್ರದುರ್ಗದಲ್ಲಿ ಒಂದು ಯೆಲ್ಲೋ ಬೋರ್ಡ್ ವಾಹನವನ್ನು ಇಟ್ಕೊಂಡು ಇಟಿಯೋಸ್ ವಾಹನ ಆ ವಾಹನದಲ್ಲಿ ಬಾಡಿಗೆಯನ್ನು ಆಡಿಕೊಂಡು ಜೀವನವನ್ನು ಸಾಗಿಸ್ತಾ ಇರುವಂತಹ ಒಬ್ಬ ಯುವಕ ಆತನನ್ನು ಸಹ ಈ ಕೇಸ್ನಲ್ಲಿ ಆರೋಪಿಯ ಸ್ಥಾನದಲ್ಲಿ ಸೇರಿಸಲಾಗಿತ್ತು ಎಫ್ ಐ ಆರ್ ಎಫ್ ಐ ಆರ್ನಲ್ಲಿ ಆತನ ಹೆಸರು ಕೂಡ ಇತ್ತು ಆತ ಎ ಏಟ್ ಆರೋಪಿ ಆಗಿದ್ದ ಯಾವಾಗ ಎಫ್ ಐ ಆರ್ನಲ್ಲಿ ಆತನ ಹೆಸರು ಬಂತು ಆ ಆ ಹೆಸರು ನಂದೇ ಅಂತ ಅವನಿಗೆ ಗೊತ್ತಾಯಿತು ಅವನು ಪದರ್ಗುಟ್ಟು ಹೋಗ್ಬಿಟ್ಟ ಯಾಕೆ ಪದರುಗುಟ್ಟೋಗ್ಬಿಟ್ಟ ಯಾಕೆ ಪದರ್ಗುಟ್ಟು ಹೋಗ್ಬಿಟ್ಟ ಅಂತಂದರೆ ಇದು ಅದನ್ನ ನಾನು ಹೇಳಿರೋದಲ್ಲ ನಾನು ಹೇಳ್ತಿರೋದಲ್ಲ ಆತ ಬಂದು ಪೊಲೀಸ್ ಹತ್ರ ಒಪ್ಕೊಂಡಿರೋದು ಆತ ಪೊಲೀಸ್ ಹತ್ರ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಆತನ ಸ್ನೇಹಿತರ ಬಳಿ ಹೋಗಿ ಇದನ್ನೆಲ್ಲ ಮಾತಾಡಿ ನಂತರ ಬಂದು ಪೊಲೀಸ್ ಸ್ಟೇಷನಲ್ಲಿ ಸರೆಂಡರ್ ಆಗಿರೋದು ರವಿ ಎನ್ನುವ ಈ ಆರೋಪಿ ಏನಾಯಿತು ಇದು ನನ್ನದೇ ಹೆಸರು ಅಂತ ಗೊತ್ತಾಯಿತು ಕ್ಯಾಬ್ ಅಂದರೆ ಪ್ರತಿ ಜಿಲ್ಲೆಯಲ್ಲೂ ಆ ಊರುಗಳಲ್ಲಿ ಕ್ಯಾಬ್ ಡ್ರೈವರ್ಗಳಲ್ಲಿ ಒಂದು ಅಡ್ಡ ಅಂತಿರುತ್ತೆ ಅಡ್ಡ ಮೀನ್ಸ್ ಅವರ ಅವರು ಕ್ಯಾಬ್ ನಿಲ್ಲಿಸು ನಿಲ್ಸಿಕೊಡುವಂತಹ ಸ್ಟ್ಯಾಂಡ್ ಅಲ್ಲಿಗೆ ಹೋಗಿ ಎಲ್ಲರ ಹತ್ರನೂ ಇದು ನನ್ನೇ ಹೆಸರು ಅವನನ್ನು ಕರ್ಕೊಂಡೋಗಿ ಬಿಟ್ಟಿದ್ದು ನಾನೇ ನಾನು ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ ಇದಕ್ಕೆ ಕರ್ಸ್ಕೊತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಂದು ಬಾಡಿಗೆ ಇದೆ ಬೆಂಗಳೂರಿಗೆ ಹೋಗಿ ಬರಬೇಕು ಅಂತ ನನಗೆ ಫೋನ್ ಮಾಡಿದ್ರು ಹಾಗಾಗಿ ಅವನನ್ನು ಕರ್ಕೊಂಡು ಹೋದೆ ಇವಾಗ ನೋಡಿದ್ರೆ ಹಿಂಗಾಗಿದೆ ಅಂತ ತನ್ನ ಅಳಲನ್ನು ತೊಳ್ಕೊಂಡಿದ್ದಾರೆ ಅವರ ಪೇರೆಂಟ್ಸು ಹ್ಯಾಂಡಿಕ್ಯಾಪ್ಟ್ ಅಂತೆ ಅವರ ತಾಯಿ ತಂದೆ ಇಲ್ಲ ತಾಯಿ ಮಾತ್ರ ಇರೋದು ಹ್ಯಾಂಡಿಕ್ಯಾಪ್ಟು ಮನೆಯ ಪರಿಸ್ಥಿತಿ ಏನು ಈಗ ಆತ ಅರೆಷ್ಟು ಓಕೆ ಏನಾಯಿತು ಸೋರಿ ಹೇಳ್ತೀನಿ ಕ್ಯಾಬನ್ನು ಓಡಿಸಿಕೊಂಡಿದ್ದಂತಹ ರವಿಗೆ ಅವತ್ತಿನ ದಿನ ಒಂದು ಕರೆ ಬರುತ್ತೆ ಬೆಂಗಳೂರಿಗೆ ಒಂದು ಬಾಡಿಗೆ ಇದೆ ಹೋಗಬೇಕು ಅಂತ ಸರಿ ಆಯಿತು ಅಂತ ಹೊರಡ್ತಾನೆ ಹೊರಟಾಗ ಚಿತ್ರದುರ್ಗದಿಂದ ಹೊರವಲಯಕ್ಕೆ ಬರೋದಕ್ಕೆ ಹೇಳ್ತಾರೆ ಅಲ್ಲಿಗೆ ಹೋಗ್ತಾನೆ ಅಲ್ಲಿಗೆ ಹೋದಾಗ ಆಟೋದ ಆಟೋದಲ್ಲಿ ಬಂದಂತಹ ಅದೇ ಚಿತ್ರದುರ್ಗ ದರ್ಶನ ಅಭಿಮಾನಿ ಬಳಗದ ಅಧ್ಯಕ್ಷ ಜೊತೆಗೆ ಸ್ವಾಮಿ ಜೊತೆಗೆ ಇನ್ನೊಂದಷ್ಟು ದಿನ ಅನ್ನುವಂಥ ಏನು ಹೆಸರಿತ್ತಲ್ಲ ಅದು ಹುಡುಗ ಹುಡುಗಿಯಲ್ಲ ಹುಡುಗ ಅಂತಲೇ ಹೇಳಲಾಗ್ತಾ ಇದೆ ಇನ್ನೊಂದಷ್ಟು ಜನ ಎಲ್ಲರೂ ಕೂಡ ಬಂದು ಕಾರನ್ನು ಹತ್ಕೊಳ್ತಾರೆ ಹತ್ಕೊಂಡಾಗ ಇವನಿಗೆ ಏನೂ ಗೊತ್ತಿರಲ್ಲ ರವಿಗೆ ಆಯಿತು ನಡಿ ಹೊಡಿ ಬೆಂಗಳೂರಿಗೆ ಅಂತ ಕಾರನ್ನು ಓಡಿಸ್ತಾರೆ ಕಾರನ್ನು ಓಡಿಸ್ತಾ ಇರಬೇಕಾದ್ರೆ ಹಿಂದೆ ಕೂತ್ಕೊಂಡು ಹಿಂಗೆ ಹಿಂಗೆ ದರ್ಶನವ್ರ ಹತ್ರ ಹೋಗೋಣ ದರ್ಶನವ್ರ ಹತ್ರ ಹೋಗಿಬಿಟ್ಟು ಏನೋ ಮಾತಾಡ್ಬೇಕಂತರ ಮಾತಾಡ್ಕೊಂಡು ವಾಪಸ್ ಬಂದ್ಬಿಡೋಣ ಮನೆಗೂ ಫೋನ್ ಮಾಡಿ ಹೇಳು ಈ ತರಹದ ಒಂದಷ್ಟು ಕಾನ್ವರ್ಸೇಷನ್ಗಳು ನಡೀತಾ ಇರುತ್ತೆ ಅದನ್ನೆಲ್ಲವನ್ನೂ ಸಹ ರವಿ ಕೇಳಿಸ್ಕೊಂಡಿದ್ದಾನೆ ಕ್ಯಾಬ್ ಡ್ರೈವರ್ ರವಿ ಅದೆಲ್ಲವನ್ನೂ ಕೇಳಿಸ್ಕೊಂಡಿದ್ದಾನೆ ಡೈರೆಕ್ಟ್ ಆಗಿ ಚಿತ್ರದುರ್ಗ ದುರ್ಗದಿಂದ ನೇರವಾಗಿ ಪಟ್ಟಣಗೆರೆ ಆರ್ ಆರ್ ನಗರ ಬೆಂಗಳೂರಿನ ಆರ್ ಆರ್ ನಗರದಲ್ಲಿರುವ ಪಟ್ಟಣಗೆರೆ ಶೆಡ್ನ ನ ಒಳಗೆ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದು ಬಿಟ್ಟಿದ್ದು ಇದೇ ಕ್ಯಾಬ್ ಡ್ರೈವರ್ ರವಿ ರೇಣುಕಾಸ್ವಾಮಿ ಜೊತೆಗೆ ಇನ್ನೊಂದಷ್ಟು ಜನರನ್ನ ಕರೆದುಕೊಂಡು ಬಂದು ಬಿಟ್ಟಿದ್ದು ಇದೇ ಕ್ಯಾಬ್ ಡ್ರೈವರ್ ರವಿ ಕರ್ಕೊ ಕರ್ಕೊಂಬಂದು ಬಿಟ್ಟಾಗ ಆ ಜಾಗದಲ್ಲಿ ಒಂದು ಮೂವತ್ತರಿಂದ ನಲವತ್ತು ಜನ ಇದ್ರು ಅಂತ ಆತ ಹೇಳಿದಾನೆ ಆ ಮೂವತ್ತರಿಂದ ನಲವತ್ತು ಜನದಲ್ಲಿ ಯಾವಾಗ ಇವನನ್ನ ಕರ್ಕೊಂಬಂದಲ್ಲಿ ಕೆಳಗಿಳಿಸಿದ್ರೋ ಇವನಿಗೆ ಹೊಡೆಯೋದಕ್ಕೆ ನಾವು ಇಷ್ಟೊಂದು ಜನ ಬೇಕಾ ಏಥು ಅಂದ್ಕೊಂಡು ಒಂದಷ್ಟು ಜನ ಹೋಗ್ಬಿಟ್ರಂತೆ ಒಂದಷ್ಟು ಜನ ವಾಪಾಸ್ ಹೋಗ್ಬಿಟ್ಟಿದ್ದಾರೆ ಇವನಿಗೆ ಹೊಡೆಯಕ್ಕೆ ನಾವು ಯಾಕೆ ಇಷ್ಟೊಂದು ಜನ ಬೇಕು ಅಂತ ಹೇಳ್ಬಿಟ್ಟು ಹೋದ ನಂತರ ಇನ್ನೊಂದಷ್ಟು ಜನ ಅಲ್ಲೇ ಉಳ್ಕೊಂಡಿದ್ದಾರೆ ಮೇಲೆ ಇವನನ್ನ ಆ ಶೆಡ್ನಿಂದ ಹೊರಗಡೆ ವೆಯ್ಟ್ ಮಾಡ್ತಾ ಇರೋಂತ ವಾಪಸ್ ಹೊರಗಡೆ ಕಳಿಸ್ಯಾರೆ ಹೊರಗಡೆ ಕಳಿಸ್ಯಾರೆ ಎಲ್ಲರೂ ಕೂಡ ಇದ್ರು ಅನ್ನೋದು ಅವನ ಸ್ಟೇಟ್ಮೆಂಟ್ ಎಲ್ಲರೂ ಕೂಡ ಇದ್ರು ಅನ್ನೋದು ಅವನ ಸ್ಟೇಟ್ಮೆಂಟ್ ಹೊರಗಡೆ ಕಳಿಸಿ ಆದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಆತ ಸತ್ತಿರುವ ಸುದ್ದಿಯನ್ನು ಇವನಿಗೆ ಬಂದು ಅಲ್ಲಿದ್ದ ಒಬ್ಬ ಹುಡುಗ ಹೇಳ್ತಾನೆ ಅಂದರೆ ಚಿತ್ರದುರ್ಗದಿಂದ ಯಾರು ಕರ್ಕೊಂಬಂದಿದ್ರಲ್ಲ ಅವ್ರು ಹೇಳ್ತಾರೆ ಹೀಗಾಗ್ಬಿಟ್ಟಿದೆ ಒಪ್ಕೊಂತೀಯ ನೀನು ಸರೆಂಡರ್ ಆಗಿಬಿಡು ದುಡ್ಡು ಕೊಡ್ತೀವಿ ಅನ್ನುವ ಲೆಕ್ಕಾಚಾರದಲ್ಲಿ ಇವನ ಹತ್ರ ಕೂಡ ಮಾತಾಡಿದ್ದಾರೆ ಇವನು ಹಣ ಏನು ಮಾತಾಡ್ತಾ ಇದ್ದೀರಾ ನಾನು ಬಾಡಿಗೆಗೆ ಅಂತ ಬಂದಿದ್ದು ಬಾಡಿಗೆಗೆ ಅಂತ ಬಂದುಬಿಟ್ಟು ಇವಾಗ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೋ ಸರೆಂಡರ್ ಆಗು ಅಂತ ಹೇಳ್ತಾ ಇದ್ರಲ್ಲ ನನಗೆ ಇವೆಲ್ಲ ಬೇಡ ನನಗೆ ನಾನು ಬಾಡಿಗೆ ಕೊಟ್ಬಿಡಿ ನಾನು ವಾಪಸ್ ಹೋಗ್ತೀನಿ ಅಂತ ರವಿ ಅಪೋಸ್ ಮಾಡಿದ್ದಾನೆ ಸಪೋರ್ಟ್ ಸಪೋರ್ಟ್ ಮಾಡು ಕನ್ವಿನ್ಸ್ ಆಗು ಅಂದ್ರೆ ಸರೆಂಡರ್ ಆಗು ಅಂತ ಕೇಳ್ಕೊಂಡಾಗ ಸರಿ ಆಯ್ತು ಅವನನ್ನ ದುಡ್ಡು ಕೊಟ್ಬಿಟ್ಟು ಯಾರ ಹತ್ರ ಏನು ಮಾತಾಡಬೇಡ ಏನು ಮಾಡಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸಿದ್ದಾರೆ ವಾಪಸ್ ಕಳಿಸಿದ್ದಾರೆ ಅದಾದ ನಂತರ ಆದ ಬೆಳವಣಿಗೆಗಳೆಲ್ಲವೂ ನಿಮಗೆ ಗೊತ್ತಿದೆ ಅದಾದ ನಂತರ ಆದ ಬೆಳವಣಿಗೆಗಳೆಲ್ಲವೂ ಗೊತ್ತಿದೆ ಇದರಲ್ಲಿ ರವಿಯ ತಪ್ಪೇನು ಏನು ತಪ್ಪಿಲ್ಲ ಪೇರೆಂಟ್ ಹ್ಯಾಂಡಿಕ್ಯಾಪ್ ಇಲ್ಲ ತಾಯಿಗೆ ತಾಯಿ ಹ್ಯಾಂಡಿಕ್ಯಾಪ್ಟ್ ಅಂತೆ ಮದುವೆ ಆಗಿದೆಯೋ ಇಲ್ಲವೋ ಇನ್ನೂ ಗೊತ್ತಾಗಿಲ್ಲ ಮನೆಯಲ್ಲಿ ಯಾರು ಇದರ ಗೊತ್ತಿಲ್ಲ ಕ್ಯಾಬ್ ಓಡಿಸಿದ್ರೆ ಜೀವನ ಅಂತವನ್ನ ಕರ್ಕೊಂಬಂದು ಇವಾಗ ಪೊಲೀಸರು ಅರೆಸ್ಟ್ ಮಾಡಿ ಲಾಕಪ್ ಒಳಗಡೆ ಹಾಕಿದ್ದಾರೆ ಅವನು ಈ ಕೇಸ್ನಲ್ಲಿ ತ್ರೀ ನಾಟ್ ಟು ಕೇಸ್ ಈ ಕೇಸ್ನಲ್ಲಿ ಅವನು ಬೇಲ್ ತಗೊಳ್ಳೋದು ಯಾವಾಗ ಹೊರಗಡೆ ಬರೋದು ಯಾವಾಗ ಎದ್ದು ಓಡಾಡೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿರುವ ಅವನ ತಾಯಿಯನ್ನು ನೋಡ್ಕೊಳ್ಳೋದು ಯಾರು ಇವಾಗ ನೋಡ್ಕೊಳ್ಳೋದು ಯಾರು ಇವಾಗ ಉತ್ತರ ಇದೆಯಾ ಯಾರ ಹತ್ರ ಆದರೂ ಯಾರ ಹತ್ರನೂ ಉತ್ತರ ಇಲ್ಲ ಬಟ್ ಕಾನೂನಿನ ಪ್ರಕಾರವಾಗಿ ಅವನ ಹೆಸರು ಸೇರ್ಕೊಂಡಿದೆ ಆತ ಹೋಗಿ ಸರೆಂಡರ್ ಆಗಿದ್ದಾನೆ ಪಾಪ ನಾನೇ ಅಂತ ಗೊತ್ತಾಗಿದ್ದ ತಕ್ಷಣ ಸರೆಂಡರ್ ಆಗಿದ್ದಾನೆ ಅತ ಅವನು ಈ ಕೇಸ್ ಮುಗಿಯೋ ಮುಗಿಯೋವರೆಗೂ ಆತ ಒಬ್ಬ ಲಾಯರನ್ನ ಇಡಬೇಕು ಎಷ್ಟು ವರ್ಷ ಆಗುತ್ತೆ ಈ ಕೇಸ್ ಮುಗಿಯಕ್ಕೆ ಗೊತ್ತಿಲ್ಲ ಆ ಲಾಯರಿಗೆ ಪ್ರತಿ ಸಲನು ಹೇರಿಂಗ್ ಆದಾಗ ಫೀಸ್ ಕೊಡಬೇಕು ಕ್ಯಾಬ್ ಓಡಿಸಿದ್ರೆ ದುಡ್ಡು ಬರೋದು ಈ ಕ್ಯಾಬ್ ಓಡಿಸ್ತಿಲ್ಲ ಅಲ್ಲಿ ಜೇದಲ್ಲಿ ಕೂತ್ಕೊಂಡಿದ್ದಾನೆ ಸ್ಟೇಷನಲ್ಲಿ ಕುತ್ಕೊಂಡಿದ್ದಾನೆ ನಾಳೆ ಬೇಲ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಾಯರ್ನ ಇಟ್ಟು ಆ ಲಾಯರ್ನ ಸಾಕೋದಕ್ಕೆ ದುಡ್ಡಲಿಂದ ತರ್ತಾನೆ ಪಾಪ ಈ ರವಿ ದುಡ್ಡಲಿಂದ ತರ್ತಾನೆ ಸಾಕ್ಷಿ ಕೇಳ್ತಾ ಇದ್ರಲ್ಲ ಒಂದಷ್ಟು ಜನ ಅಂಥವ್ರಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಇದು ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇರುವ ಸ್ಟೋರಿ ಅಲ್ಲ ಸರೆಂಡರ್ ಆಗಿರುವಂತಹ ರವಿ ಒಪ್ಕೊಂಡಿರುವಂತಹ ಸ್ಟೋರಿ ಅದರ ಜೊತೆಗೆ ಆತನ ಸ್ನೇಹಿತರು ಮಾಧ್ಯಮಗಳ ಮುಂದೆ ನಿಂತ್ಕೊಂಡು ರವಿ ಇದನ್ನೆಲ್ಲ ನಮ್ಮ ಹತ್ರ ಹೇಳ್ದ ಇದು ಹಿಂಗಿಂಗೆ ಆಯಿತು ಹಿಂಗಿಂಗೆ ಆಯಿತು ಅಂತ ಹೇಳ್ದ ಅಂತ ಅವನ ಜೊತೆಗಿರುವಂತಹ ಕ್ಯಾಬ್ ಡ್ರೈವರ್ಗಳು ಹೇಳ್ತಾ ಹೇಳ್ತಾ ಇರುವಂತಹ ಸ್ಟೋರಿ ಹೇಳ್ತಾ ಇರುವಂತಹ ಸತ್ಯಾಂಶ ಇನ್ನು ಯಾವ ತರಹದ ಸಾಕ್ಷಿಗಳು ಬೇಕು ಇನ್ನು ಯಾವ ತರಹದ ಪ್ರೂಫ್ ಬೇಕು ಅನ್ನೋದು ನನಗಂತೂ ಗೊತ್ತಿಲ್ಲ ಆದರೆ ಈ ಪ್ರಕರಣದಿಂದ ಏನೂ ಅಲ್ಲದ ಒಂದಷ್ಟು ಜನ ತೊಂದರೆಯನ್ನು ಅನುಭವಿಸ್ತಾ ಇರೋದಂತೂ ಸತ್ಯ ಏನೂ ಇಲ್ಲದಂತಹ ಒಂದಷ್ಟು ಜನ ತೊಂದರೆಯನ್ನು ಅನುಭವಿಸ್ತಾ ಇರೋದಂಥ ಸತ್ಯ ಇನ್ನೊಂದು ಸ್ಟಾಪ್ಡೇಟ್ಗಳು ಬರ್ತಾ ಹೋಗುತ್ತೆ ಈ ಕೇಸ್ಗೆ ಸಂಬಂಧಪಟ್ಟಂಥ ಇನ್ನೊಂದು ಸ್ಟಾಪ್ಡೇಟ್ಗಳನ್ನು ನಾನು ನಿಮ್ಮ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲೂ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಈ ಕೇಸ್ನಲ್ಲಿ ಸರೆಂಡರ್ ಆಗಿರುವಂತಹ ರವಿ ಎ ಏಟ್ ಆರೋಪಿ ರವಿ ಇವನ ಸ್ಟೋರಿಯನ್ನು ಕೇಳಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ನಿಜವಾಗ್ಲೂ ಸತ್ಯವಾಗಲೂ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತೀನಿ ನಮಸ್ಕಾರ